ಮೀಸಲಾತಿಗೆ ಸಂಬಂಧಪಟ್ಟಂತೆ ಇದೀಗ ಶಿವಮೊಗ್ಗ ಜಿಲ್ಲೆ ಸಂಪೂರ್ಣವಾಗಿ ಕಾದ ಕುಲುಮೆಯಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೋರಾಟಗಳು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ. ಪ್ರಮುಖವಾಗಿ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಏನು 15ಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಅವರೆಲ್ಲರೂ ಕೂಡ ಸಮಾಜದ ಮುಖಂಡರು ಅವರನ್ನು ಬಿಡುಗಡೆ ಮಾಡಬೇಕು, ಮತ್ತೊಂದು ಕಡೆಯಲ್ಲಿ ಸರ್ಕಾರ ಸಮಾಜಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಒಳಮೀಸಲಾತಿಯನ್ನು ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಏಕಪಕ್ಷೀಯವಾಗಿ ತೆಗೆದುಕೊಂಡಿದೆ, ಹೀಗಾಗಿ ಇದನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು ಪ್ರಮುಖ ಬೇಡಿಕೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಇದೀಗ ಶಿವಮೊಗ್ಗ ಸಂಪೂರ್ಣವಾಗಿ ಕಾದ ಕುಲುಮೆಯಾಗ್ತಾ ಇದೆ, ಕ್ಷಣ ಕ್ಷಣಕ್ಕೂ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಮೀಸಲಾತಿ ಹೋರಾಟ. ಹೋರಾಟ ಯಾವ ರೀತಿ ನಡೀತಾ ಇದೆ, ಅದರ ಜೊತೆಯಲ್ಲಿ ಹೋರಾಟಗಾರರ ಬೇಡಿಕೆ ಏನು, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದರೆ. ಹೌದು ಸಂತೋಷ್, ಪ್ರಮುಖವಾಗಿ ರಾಜ್ಯ ಸರ್ಕಾರ ಒಳಮೀಸಲಾತಿ ಜಾರಿ ಸಂಬಂಧ ಕೇಂದ್ರಕ್ಕೆ ಶಿಫಾರಸು ಮಾಡಲೇನು ತೀರ್ಮಾನವನ್ನು ಕೈಗೊಂಡಿದೆ. ಇದರ ವಿರುದ್ಧವಾಗಿ ಶಿವಮೊಗ್ಗದಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ಈ ಒಂದು ಹೋರಾಟದ ಕಿಚ್ಚು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ಶಿಕಾರಿಪುರದಲ್ಲಿ ಮಾಜಿ CM ಯಡಿಯೂರಪ್ಪನವರ ಮನೆ ಮೇಲೆ ಕೂಡ ಕಲ್ಲು ತೂರಾಟ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ 10ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆಯುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು, ಅದರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಶಿವಮೊಗ್ಗ ತಾಲೂಕಿನ ಕುಂಚನಹಳ್ಳಿ ತಾಂಡದಲ್ಲೂ ಕೂಡ ಪ್ರತಿಭಟನೆ ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ನಾನೀಗ ಕುಂಚನಹಳ್ಳಿ ತಾಂಡದ ಬಳಿಯೇ ಇದ್ದೇನೆ. ಒಂದು ಕಡೆ ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಇಲ್ಲಿ ಅಂದರೆ ಏನು ಈ ಒಂದು ಒಳಮೀಸಲಾತಿಯನ್ನು ರದ್ದುಗೊಳಿಸಬೇಕು ಅಂತೇಳಿ ಒಂದಷ್ಟು ಪ್ರತಿಭಟನೆ ಕೂಡ ಮಾಡುವಂಥದ್ದು. ಪ್ರಮುಖವಾಗಿ ಶಿವಮೊಗ್ಗ ಶಿಕಾರಿಪುರ ತಡ್ಸ ರಾಜ್ಯ ಹೆದ್ದಾರಿ 57ರನ್ನು ತಡೆದು ಇಲ್ಲಿ ಈ ಒಂದು ಕುಂಚನಹಳ್ಳಿ ಗ್ರಾಮದ ಅದರೂ ಕೂಡ ಬಂಜಾರ ಸಮುದಾಯದ ಜನರು ಹೆಚ್ಚಾಗಿ ವಾಸಿರುವಂಥ ಈ ಒಂದು ಭಾಗದಲ್ಲಿ ರಸ್ತೆಯನ್ನು ತಡೆದು ಅಡಿಕೆ ಸೋಗೆ ಟೈರ್ಗಳನ್ನು ಹಾಕಿ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರ ಈ ಒಂದು ಪ್ರತಿಭಟನೆಯನ್ನು ಕೈಬಿಡುವ ಕೆಲಸವನ್ನು ಅಂದರೆ ಏನು ಒಳಮೀಸಲಾತಿ ಜಾರಿಗೆ ನಿರ್ಧಾರವನ್ನು ಕೈಗೊಂಡಿದೆ ಅದನ್ನು ಕೈಬಿಡಬೇಕನ್ನೋ ಒತ್ತಾಯವನ್ನು ಕೂಡ ಪ್ರತಿಭಟನಾಕಾರರು ಮಾಡಿದ್ದು. ಪ್ರಮುಖವಾಗಿ ಶಿವಮೊಗ್ಗ ಗ್ರಾಮಾಂತರ ಠಾಣಾ ಪೊಲೀಸರು ಕೂಡ ಒಂದು ಹಂತದಲ್ಲಿ ಮನವೊಲಿಸುವ ಕೆಲಸವನ್ನು ಮಾಡಿದ್ರೂ ಕೂಡ ಪ್ರತಿಭಟನಾಕಾರರು ತಮ್ಮ ಪಟ್ಟನ್ನು ಬಿಡಲಿಲ್ಲ. ಅದೇ ಕಾರಣಕ್ಕಾಗಿ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಕೂಡ ಮಾಡಿದ್ರು. ಸರಿಸುಮಾರು 1 ಕಿಲೋಮೀಟರ್ಗೂ ಕಾಲ ರಾಜ್ಯ ಹೆದ್ದಾರಿ ಎರಡೂ ಬದಿಗಳಲ್ಲಿ ಅಂದರೆ ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಬರುವಂಥ ವಾಹನಗಳಿರ್ಬೋದು ಅಥವಾ ಶಿವಮೊಗ್ಗದಿಂದ ಶಿಕಾರಿಪುರ ತಡ್ಸ ಕಡೆ ಹೋಗುವಂಥ ವಾಹನಗಳಿರ್ಬೋದು 1 ಕಿಲೋಮೀಟರ್ಗೂ ಹೆಚ್ಚು ಉದ್ದ ಕಾಲ ಆ ಒಂದು ವಾಹನಗಳು ಕೂಡ ನಿಂತಿದ್ವು. ಜೊತೆಗೆ ಪ್ರಮುಖವಾಗಿ ಪೊಲೀಸರು ಅಂತಿಮವಾಗಿ ಮನವೊಲಿಸುವ ಮೂಲಕ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಆದರೆ ಪ್ರತಿಭಟನಾಕಾರರು ಇವತ್ತು ನಮ್ಮ ಸಾಂಕೇತಿಕ ಪ್ರತಿಭಟನೆ ಅಷ್ಟೇ, ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒಳಮೀಸಲಾತಿಯನ್ನು ಜಾರಿಗೊಳಿಸಬಾರ್ದು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಪರಿಣಾಮವಾಗಿ ರಸ್ತೆಯಲ್ಲಿ ಕ್ಲಿಯರ್ ಮಾಡೋ ಕೆಲಸವನ್ನು ಕೂಡ ಒಂದಷ್ಟು ಜನರು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲೂ ಕೂಡ ಕುಂಚನಹಳ್ಳಿ ಭಾಗದ ಒಂದಷ್ಟು ಜನರು ನನ್ನ ಜೊತೆ ಇದ್ದಾರೆ, ನೇರವಾಗಿ ಅವರನ್ನೇ ಮಾತನಾಡಿಸ್ತೇನೆ. ಸರ್, ಇವತ್ತು ಪ್ರತಿಭಟನೆ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಹೇರ್ತಾ ಇದ್ರಿ, ನಿಮ್ಮ ಪ್ರತಿಭಟನೆ ಉದ್ದೇಶ ಅನ್ನು ಸರ್ ಏನಾಯ್ತು ಇವತ್ತಿಲ್ಲಿ? ನಿಜವಾಗಲೂ ನಿನ್ನೆ ಶಿಕಾರಿಪುರ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನೆ ಮೇಲೆ ಪ್ರತಿಭಟನೆ ಆಗಿರುವಂಥದ್ದು, ಆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಪೊಲೀಸ್ನವರು ವಿನಃಕಾರಣ ಪ್ರತಿಭಟನೆಕಾರರನ್ನು ಲಾಠಿ ಚಾರ್ಜ್ ಮಾಡಿ ಅವರು ಇದು ಮಾಡಿದೆ. ಅದರ ಪರವಾಗಿಯೇ ಹಾಗೂ ಮತ್ತೆ ಒಳ ಮೀಸಲಾತಿ ಜಾರಿಯಾಗಿರೋ ವಿರುದ್ಧವಾಗಿ ನಾವು ಇವತ್ತು ನಮ್ಮ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿದ್ವಿ. ರಾಜ್ಯ ಹೆದ್ದಾರಿಯನ್ನು ತಡೆದು ಬೆಂಕಿ ಮೂಲಕ ಅವರ ಪ್ರತಿಕೃತಿ ದಹನ ಮಾಡುವುದರ ಮೂಲಕ ನಾವು ಇವತ್ತು ಅದನ್ನು ವಿರೋಧ ವ್ಯಕ್ತಪಡಿಸಿದ್ದೀವಿ. ಮುಂದಿನ ದಿನದಲ್ಲಿ ಇವತ್ತು ಇಲ್ಲ ನಾಳೆ ನಾವು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ತದನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಅದು ಜಾರಿ ಮಾಡಿರೋದನ್ನು ವರದಿಯನ್ನು ಧಿಕ್ಕರಿಸಬೇಕು, ಅದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಒಂದೇ ಒಂದು ವಿಚಾರದಲ್ಲಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದರ ಮೂಲಕ ನಾವು ಇವತ್ತು ಸಾಂಕೇತಿಕವಾಗಿ ಅಂದರೆ ನಾವು ಮುನ್ಸೂಚನೆಯಾಗಿ ನಮ್ಮ ಊರಿಂದ ನಾವು ಅದನ್ನು ಮುನ್ಸೂಚನೆಯಾಗಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಿ ಅದನ್ನು ತಡೆಯುವವರಿಗೂ ನಾವು ನಿರಂಸಲ್ಲ, ಯಾವ ಕಾರಣಕ್ಕೂ ಸಹ ಅದರಲ್ಲಿ ವಾಪಸ್ಸಾಗಲ್ಲ ಅನ್ನೋ ವಿಚಾರವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸರಿ, ಪ್ರತಿದಿನ ಒಂದೊಂದು ತಂಡಗಳಿಗೆ ವಿಸ್ತರಣೆ ಹೋರಾಟ ಜಾಸ್ತಿ ಆಗ್ತಾ ಇದೆ ಅಂತ? ಹೌದು, ಯಾಕಂದರೆ ಈ ಸಮಾಜಕ್ಕೆ ಇದಾಗುತ್ತೆ, ಧಿಕ್ಕಾರ ಮಾಡ್ತಿರೋದ್ರಿಂದ, ಸರ್ಕಾರನೇ ಧಿಕ್ಕಾರ ಮಾಡ್ತಿರೋದ್ರಿಂದ ಪ್ರತಿದಿನ ನಾವು ಒಂದೊಂದು ಹಳ್ಳಿಯಿಂದ ಪ್ರತಿದಿನ ಮಾಡ್ತೀವಿ. ಅದರ ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಪ್ರತಿದಿನವೂ ಇದನ್ನು ಹಮ್ಮಿಕೊಳ್ತೀವಿ. ಅದು ವಾಪಸ್ ಪಡೆಯುವವರಿಗೂ, ಘನ ಸರ್ಕಾರ ವಾಪಸ್ ಪಡೆಯುವವರಿಗೂ, ಕೇಂದ್ರದ ಸಫಾರಸ್ ಮಾಡಿರುವಂಥ ವರದಿಯನ್ನು ಸಂಪೂರ್ಣ ಹಿಂಪಡೆಯುವವರಿಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಪ್ರಮುಖವಾಗಿ ಇದು ಕುಂಚನಹಳ್ಳಿ ಭಾಗದ ಜನರ ಮಾತು ಅಂದರೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಕಡೆ ಸದಾಶಿವ ಆಯೋಗದ ವರದಿಯನ್ನು ಕೂಡ ಅನುಷ್ಠಾನ ಅಂದರೆ ಅದನ್ನು ಕೂಡ ಬಹಿರಂಗ ಮಾಡಿಲ್ಲ, ಅದರಲ್ಲಿರುವಂಥ ಅಂಕಿಅಂಶಗಳನ್ನು ಬಹಿರಂಗಪಡಿಸುವ ಕೆಲಸವನ್ನು ಮಾಡಿಲ್ಲ. ಇದರ ನಡುವೆ ಈ ಒಳಮೀಸಲಾತಿಯನ್ನು ಜಾರಿಗೊಳಿಸಿದ ಕೋರ್ಟ್ ಅದರ ಈ ಹಿಂದೆ ಕೂಡ ನಾಗಮೋಹನ್ ದಾಸ್ ವರದಿ ಪ್ರಕಾರ ಕೂಡ ಒಂದಷ್ಟು ಕಾನೂನು ತೊಡಕುಗಳ ಅಂಶಗಳನ್ನು ಕೂಡ ಆ ಒಂದು ವರದಿಯಲ್ಲಿ ಪ್ರಕಟ ಆಗಿತ್ತು. ಅದನ್ನು ಕೂಡ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಹಾಗಾಗಿ ಈ ಒಂದು ಒಳಮೀಸಲಾತಿಯನ್ನು ಜಾರಿಗೊಳಿಸ್ತಾ ಇದೆ. ಅದರ ವಿರುದ್ಧವಾಗಿ ಶಿವಮೊಗ್ಗದಲ್ಲಿ ಈ ಒಂದು ಕಿಚ್ಚು ಹೆಚ್ಚಾಗ್ತಾ ಇರುವಂಥದ್ದು, ಹಾಗಾಗಿ ಇದು ಮತ್ತಷ್ಟು ವ್ಯಾಪಕವಾಗಿ ಹರಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.